ಗುಜರಾತ್ ತಂಡದ ವಿರುದ್ಧ ಗೆದ್ದ ನಂತರ ಬೆಂಗಳೂರು ಬುಲ್ಸ್ ರೈಡರ್ ಅವರು ಏನೆಲ್ಲ ಹೇಳಿದ್ರು ಅಂತ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಲ್ ಐಕಲ್ಲಿ ಆಲೋನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮ ಬಲಿಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟಕ್ಕೆ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಸೊ ಈ ಒಂದು ಪಂದ್ಯವನ್ನು ಬರ್ಜರೇ ನಮ್ಮ ತಂಡ ವಿನ್ ಆಗಿದೆ ಸೊ ಟೇಬಲ್ ಟಾಪ್ ನಲ್ಲಿ ಇದೀವಿ ಖುಷಿ ಆಗ್ತಾ ಇದೆ ಸೊ ಗ್ರೀನ್ ಬ್ಯಾಂಡ್ ಕೂಡ ಸಿಕ್ಕಿದೆ ಇನ್ನೂ ಕೂಡ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸೊ ನಮ್ಮ ನೀರಜ್ ನರ್ವಾಲ್ ಅವರು ಮತ್ತೆ ವಿಕಾಸ್ ಕನ್ವಾಲ್ ಒಳ್ಳೆ ಸಹತನ ನೀಡಿದ್ರು ಮತ್ತು ನಮ್ಮ ಡಿಫೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಟ್ಯಾಕಲ್ಸ್ಗಳನ್ನು ಪಡೆದುಕೊಂಡ್ರು ಹೀಗಾಗಿನೇ ಇಂದಿನ ಒಂದು ಪಂದ್ಯವನ್ನು ವಿನ್ ಆಗಿದ್ದೀವಿ ಇನ್ನು ಗುಜರಾತ್ ತಂಡದ ಡಿಫೆನ್ಸ್ ಅಷ್ಟೊಂದು ವೀಕ್ ತುಂಬಾ ವೀಕ್ ಆಗಿತ್ತು ಸೊ ಅಟೆಂಪ್ಟ್ ಮಾಡಕ್ಕೆ ತುಂಬಾ ಕಾತುರತೆಯಿಂದ ಕಾಯ್ತಾ ಇದ್ದರು ಮತ್ತೆ ಮಿಸ್ಟೇಕ್ ಮಾಡ್ತಾ ಇದ್ರು ಅದೇ ರೀತಿ ಅಡ್ವಾನ್ಸ್ ಟ್ಯಾಕಲ್ಸ್ಗಳಿಗೆ ಅಟೆಂಪ್ಟ್ ಮಾಡ್ತಾ ಸೊ ಬೋನಸ್ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಸೊ ಬನ್ನಿ ಬೋನಸ್ ಕದಿಯಕ್ಕೆ ಹೋಗಿ ಮಲ್ಟಿಪಲ್ ಪಾಯಿಂಟ್ಸ್ ಅನ್ನು ತರಕ್ಕೆ ಪ್ರಾರಂಭಿಸಿದ್ವಿ ಒಳ್ಳೆ ಒಳ್ಳೆ ಪಾಯಿಂಟ್ಸ್ಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಹೀಗಾಗಿನೇ ಇಷ್ಟೊಂದು ಪಾಯಿಂಟ್ಸ್ ಅನ್ನ ಕಲಿ ಹಾಕೋಕ್ಕೆ ಕಾರಣವಾಯಿತು ಇನ್ನು ಇನ್ನು ಮುಂದಿನ ಒಂದು ಪಂದ್ಯ ಆಗಿದ್ರೆ ಆಲ್ಮೋಸ್ಟ್ ನಾವು ಪ್ಲೇ ಆಫ್ಗೆ ಅಫಿಷಿಯಲ್ ಆಗಿ ಕನ್ ವಿನ್ ಅಂದರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತೀವಿ ಅಫಿಷಿಯಲ್ ಆಗಿ ಸೊ ತುಂಬ ಒಂದು ಕನಸಿತ್ತು ಈ ಬಾರಿನೂ ಕೂಡ ಮತ್ತೆ ಪ್ಲೇ ಆಫ್ ಎಂಟ್ರಿ ಕೊಡಬೇಕು ಫೈನಲ್ ಆಡಬೇಕು ಈ ಬಾರಿ ಮತ್ತೆ ನಾವೇ ಚಾಂಪಿಯನ್ ಆಗಬೇಕು ಅಂತ ಸೊ ಇವಾಗ ಆ ಆಸೆ ಬಂದಿದೆ ಸೊ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಅಂತ ಭರತ್ ಅವರು ಹೇಳ್ತಾರೆ